ವೀಕ್ಷಕರೇ ಎಸ್ವಿ9 ವಾರ್ತೆಗೆ ಸ್ವಾಗತ. ನರಸಿಂಹ ಶೆಟ್ಟಿ ಅವರು ಬರೆದ ಸಂಸ್ಥಾಪಕ ಧ್ಯೇಯ ಧಿಕ್ಕರಿಸಿದ ಭಾಷ್ ಪುಸ್ತಕ ಲೋಕಾರ್ಪಣೆ ಸಮಾರಂಭ ಸ್ವಾಗತ. ಆಯೋಜಕರು ನಾಟಕ ಕೈಗಾರಿಕಾ ವಾಣಿಜ್ಯೋದ್ಯಮ ಕನ್ನಡ ಸಂಘಗಳ ಕಂಪನಿಯ ಬೆಂಗಳೂರು ಸಹಕಾರ ಕೆಲಸ ಕಾರ್ಯಗಳ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಅಲ್ಲಿ ಕನ್ನಡಿಗರಿಗೆ ಆಗುತ್ತಿರುವ ಕಿರುಕುಳ ಅನ್ಯಾಯದ ಬಗ್ಗೆ ಅತ್ಯಂತ ವಿವರವಾಗಿ ಅವರ ಕಾನೂನುಗಳನ್ನೇ ಹೇಳಿ ಪುಸ್ತಕವನ್ನು ಬರೆದಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಏನು ಅಂದರೆ, ನಮ್ಮ ಕೇಂದ್ರಾಡಳಿತದ ಉದ್ದಿಮೆಗಳು ಮತ್ತು ಖಾಸಗಿ ಉದ್ದಿಮೆಗಳು ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡದೇ ಇರತಕ್ಕಂಥ ಒಂದು ಸಂಗತಿ ಬಹಳ ವರ್ಷಗಳಿಂದ ವಿಶೇಷವಾಗಿ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಘರ್ಷವಾಗಿ ನಡೀತಾ ಇದೆ. ಅದಕ್ಕಾಗಿ 80ರ ಸುಮಾರಿನಲ್ಲಿ ಸರೋಜಿನಿ ಮಹಿಷಿ ವರದಿಯನ್ನು ಸರ್ಕಾರ ನೇಮಕ ಮಾಡಿ, ಸರೋಜಿನಿ ಮಹಿಷಿಯವರನ್ನು ನೇಮಕ ಮಾಡಿ ಒಂದು ವರದಿಯನ್ನು ಪಡೆಯಿತು. ಆ ವರದಿಯಲ್ಲಿ ಗ್ರೂಪ್ ಸಿ ಗ್ರೂಪ್ ಡಿ ಹುದ್ದೆಗಳನ್ನು ಪೂರ್ಣವಾಗಿ ಸ್ಥಳೀಯರಿಗೆ ಕೊಡಬೇಕು, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳನ್ನು ಒಂದು ನಿರ್ದಿಷ್ಟ ಪ್ರಮಾಣವನ್ನು ಸ್ಥಳೀಯರಿಗೆ ಕೊಡಬೇಕು ಅನ್ನುವ ಶಿಫಾರಸನ್ನು ಮಾಡಿದೆ. ದುರದೃಷ್ಟವಶ ಸರೋಜಿನಿ ಮಹಿಷಿ ವರದಿಯ ಪ್ರಕಾರ ಕಾನೂನು ಆಗಿಲ್ಲ. ಸೊ ಕಾನೂನು ಆಗದೇ ಇರೋದರಿಂದ ಆ ವರದಿಯನ್ನು ಜಾರಿಗೊಳಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದೇವೆ. ಅದರ ಪ್ರಕಾರ ಎಲ್ಲ ಕೇಂದ್ರ ಉದ್ದಿಮೆಗಳು ನಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೇವೆ. ಅದು ಕಾನೂನು ಆಗದೇ ಇರೋದರಿಂದ ನಾವು ಯಾರು ಅದನ್ನು ಜಾರಿಗೊಳಿಸಿಲ್ಲ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಈವರೆಗೆ ಆಗಿಲ್ಲ. ಇದು ಬಾಷ್ ಕಂಪನಿಯಲ್ಲಿ ಕೂಡ ನಡೀತಾ ಇದೆ. ಇವತ್ತು ಈ ರೀತಿಯ ಕಂಪನಿಗಳಿಗೆ ಎಷ್ಟೊಂದು ಅವಕಾಶಗಳಿದೆ ಅಂದರೆ, ಕಾರ್ಮಿಕರ ನಡುವಿನ ಮಾತುಕತೆ ಅಥವಾ ಕಾರ್ಮಿಕರು ತಾವು ಹೇಳಿದಂತೆ ಕೇಳಲಿಲ್ಲ ಅಂತಾದರೆ ಅವರು ಕೂಡಲೇ ತಮ್ಮ ಕಂಪನಿಯನ್ನೇ ಅಲ್ಲಿಂದ ವರ್ಗಾವಣೆ ಮಾಡತಕ್ಕಂಥ ಕ್ರಮವನ್ನು ಕೈಗೊಳ್ತಾರೆ. ಕಾರ್ಮಿಕರು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಅಂದರೆ ಆಡಳಿತ ಮಂಡಳಿಯ ಷರತ್ತುಗಳಿಗೆ ಒಪ್ಪಿಗೆಯನ್ನು ಕೊಟ್ಟರೆ, ನಿಬಂಧನೆಯನ್ನು ಹೌದು ಅಂತ ಹೇಳಿದ್ರೆ ಕಂಪನಿಯನ್ನು ನಡೆಸೋದಕ್ಕೆ ಮುಂದಾಗ್ತಾರೆ. ಇಂಥದ್ದೊಂದು ಪರಿಸ್ಥಿತಿ ಇದೆ. ಅವರು ಇಲ್ಲಿ ಕಂಪನಿಯನ್ನು ಮುಚ್ಚಿ ಬೇರೊಂದು ರಾಜ್ಯಕ್ಕೆ ಹೋಗ್ತಕ್ಕಂಥ ಅವಕಾಶಗಳು ಇದೆ. ಬೇರೊಂದು ರಾಜ್ಯಕ್ಕೆ ಹೋಗುವಾಗ ಆಯಾ ರಾಜ್ಯಗಳು ಅವರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಇದರ ಅರ್ಥ, ಬಹುರಾಷ್ಟ್ರೀಯ ಕಂಪನಿಗಳು ಸ್ಥಳೀಯರ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಅಥವಾ ಬೇಡಿಕೆಗಳಿಗೆ ಮನ್ನಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದು ಅನೇಕ ವರ್ಷಗಳ ಸಮಸ್ಯೆ. ಸೊ ಈ ಸಮಸ್ಯೆಯನ್ನು ಪರಿಹರಿಸಬೇಕು, ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು, ಸ್ಥಳೀಯರ ಹಿತವನ್ನು ಕಾಪಾಡಬೇಕು, ಅಲ್ಲಿನ ನೆಲ ಜಲವನ್ನು ಪಡ್ಕೊಂಡಂಥ ಕಂಪನಿಗಳು ಕಾರ್ಖಾನೆಗಳು ಅವರ ಹಿತವನ್ನು ಕಾಪಾಡೋದ್ರಲ್ಲಿ, ನಾನು ಅವರಿಗೆ ಕೌಶಲ್ಯ ಇಲ್ಲದೇ ಇರತಕ್ಕಂಥವರಿಗೆ ಕೆಲಸ ಕೊಡಬೇಕು ಅಂತ ಕೇಳೋದಿಲ್ಲ. ಯಾರು ಸ್ಕಿಲ್ಡ್ ಲೇಬರರ್ಸ್ ಇರ್ತಾರೆ, ಕೌಶಲ್ಯಪೂರಿತ ಕಾರ್ಮಿಕರಿರ್ತಾರೆ, ಅವರಿಗೆ ಕೊಡಿ ಅಂತ ಕೇಳ್ತೀವಿ. ಅಂಥದ್ದನ್ನೂ ಕೊಡದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ಈ ರೀತಿಯ ಖಾಸಗಿ ಕಾರ್ಖಾನೆಗಳಿಗೆ ಬಂದಿದೆ. ಆದ್ದರಿಂದ ಅದನ್ನು ನಿವಾರಿಸಬೇಕು ಅಂತ ಹೇಳಿ ನಮ್ಮ ನರಸಿಂಹಶೆಟ್ಟಿಯವರು ಬಾಷ್ ಕಂಪನಿಯ ಒಂದು ಉದಾಹರಣೆಯನ್ನು ಕೊಟ್ಟು ಅದರ ವಿವರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಹೇಳ್ತಿರೋದೇನು ಅಂದರೆ, ಈ ಒಂದು ಉದಾಹರಣೆಯ ಮೂಲಕ ಇದು ಬಾಷ್ ಕಂಪನಿಯ ಒಂದು ಸಮಸ್ಯೆ ಅಂತ ತಿಳ್ಕೊಳ್ಬೇಕಾಗಿಲ್ಲ. ಇದು ನಮ್ಮ ನಡುವೆ ಇರತಕ್ಕಂಥ ಅನೇಕ ಕಂಪನಿಗಳ
ಸಮಸ್ಯೆ. ಆದ್ದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಬೇಕು, ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕು, ಸ್ಥಳೀಯರ ರಕ್ಷಣೆ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಸ್ಥಳೀಯರ ರಕ್ಷಣೆಯ ಜೊತೆಗೆ ಎಲ್ಲ ರಾಜ್ಯಗಳು, ಅದು ಕರ್ನಾಟಕದ ಮಾತ್ರ ನಾನು ಹೇಳ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೂಡ ಸ್ಥಳೀಯರ ರಕ್ಷಣೆಯ ಕಾನೂನೊಂದನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ರಾಜ್ಯ ಸರ್ಕಾರಗಳು ಕೂಡ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಕೆಲಸವನ್ನು ಮಾಡಬೇಕು. ಅಂದರೆ ಈ ಪುಸ್ತಕದ ಹಿಂದೆ ಅಂಥದ್ದೊಂದು ಮಹದಾಸೆ ಇದೆ. ಅದು ಯಾವುದೇ ಕಾಲಕ್ಕೆ, ಈಗ ಮಾತ್ರ ಅಲ್ಲ, ಎಲ್ಲ ಕಾಲಕ್ಕೂ ಸಮಯೋಚಿತವಾದ ಉತ್ತಮವಾದ ಒಂದು ಆಶಯ. ಅದನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವ ಒತ್ತಾಯವನ್ನು ಏನು ಈ ಪುಸ್ತಕ ಮಾಡ್ತಾ ಇದೆ, ಅದನ್ನು ಎಲ್ಲರೂ ಕೂಡ, ಕಾರ್ಖಾನೆಗಳು, ಕಾರ್ಮಿಕರು ಮತ್ತು ಸಾಮಾನ್ಯ ಜನರು ಗಂಭೀರವಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ